ವೆಲ್ಕಮ್ ಟು ಕನ್ನಡ ರೆಪೊಸಿಟರಿ ಆಫ್ ನಾಲೆಜ್. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಾ ಎಂದು ಕಮೆಂಟ್ ಬಾಕ್ಸಿನ ಮೂಲಕ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಮೊದಲು ನೋಡುವುದಾದರೆ ಚಾನಲ್ನ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ರಶ್ನೆ ಒಂದು, ಪಿ ವಿ ಸಿಂಧು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಕ್ರಿಕೆಟ್, ಬಿ ಬ್ಯಾಡ್ಮಿಂಟನ್, ಸಿ ಫುಟ್ಬಾಲ್, ಡಿ ಬಾಸ್ಕೆಟ್ಬಾಲ್. ಉತ್ತರ ಬಿ ಬ್ಯಾಡ್ಮಿಂಟನ್. ಪ್ರಶ್ನೆ ಎರಡು, ಫೈಬರ್ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಸಗೊಬ್ಬರ, ಬಿ ಕಲ್ಲಿದ್ದಲು, ಸಿ ಸೆಣಬು, ಡಿ ಮೊಟ್ಟೆ ಉತ್ಪಾದನೆ. ಉತ್ತರ ಸಿ ಸೆಣಬು. ಪ್ರಶ್ನೆ ಮೂರು, ಭಾರತದ ಅತ್ಯಂತ ಉದ್ದವಾದ ರೋಪ್ ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ಯಮುನಾ, ಡಿ ನರ್ಮದಾ. ಉತ್ತರ ಬಿ ಬ್ರಹ್ಮಪುತ್ರ. ಪ್ರಶ್ನೆ ನಾಲ್ಕು, ವಿಶ್ವಕಪ್ ಕ್ರಿಕೆಟ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ಆಪ್ಷನ್ ಎ 5 ವರ್ಷ, ಬಿ ಪ್ರತಿ ವರ್ಷ, ಸಿ 3 ವರ್ಷ, ಡಿ 4 ವರ್ಷ. ಉತ್ತರ ಡಿ 4 ವರ್ಷ. ಪ್ರಶ್ನೆ ಐದು, RBIನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಬಿ ಕಲ್ಕತ್ತಾ, ಸಿ ಬೆಂಗಳೂರು, ಡಿ ಹೈದರಾಬಾದ್. ಉತ್ತರ ಎ ಮುಂಬೈ. ಪ್ರಶ್ನೆ ಆರು, ಅರ್ಜುನ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1965, ಬಿ 1961, ಸಿ 1975, ಡಿ 1934. ಉತ್ತರ ಬಿ 1961. ಪ್ರಶ್ನೆ ಏಳು, ಅತ್ಯಧಿಕ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಕೇರಳ, ಡಿ ಮಹಾರಾಷ್ಟ್ರ. ಉತ್ತರ ಡಿ ಮಹಾರಾಷ್ಟ್ರ. ಪ್ರಶ್ನೆ ಎಂಟು, ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಕಲಬುರಗಿ, ಬಿ ಯಾದಗಿರಿ, ಸಿ ವಿಜಯನಗರ, ಡಿ ಗದಗ. ಉತ್ತರ ಬಿ ಯಾದಗಿರಿ. ಪ್ರಶ್ನೆ ಒಂಬತ್ತು, ಯಾವ ಸಮುದ್ರ ಜೀವಿಯ ರಕ್ತ ನೀಲಿ ಬಣ್ಣದಲ್ಲಿರುತ್ತದೆ? ಆಪ್ಷನ್ ಎ ನಕ್ಷತ್ರ ಮೀನು, ಬಿ ಆಕ್ಟೋಪಸ್, ಸಿ ನೀಲಿ ತಿಮ್ಮಿಂಗಿಲ, ಡಿ ಸಿಗಡಿ. ಉತ್ತರ ಬಿ ಆಕ್ಟೋಪಸ್. ಪ್ರಶ್ನೆ ಹತ್ತು, ಈ ಕೆಳಗಿನವರಲ್ಲಿ ಯಾರನ್ನು ಕೋಹಿನೂರು ವಜ್ರದ ಮೊದಲ ಮಾಲೀಕರು ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಕಾಕತೀಯರು, ಬಿ ಖಿಲ್ಜಿಗಳು, ಸಿ ತುಘಲಕ್ಕರು, ಡಿ ಮೊಘಲರು. ಉತ್ತರ ಎ ಕಾಕತೀಯರು.